ಗಂಧದಗುಡಿ ಸಿನಿಮಾ ನೋಡಿದರೆ ರಮ್ಯಾ ಅವರು ಸೊ ಏನು ಹೇಳ್ತಾರೆ ಅಪ್ಪು ಅವರ ಕೊನೆಯ ಹಬ್ಬ ಇದು ಎಲ್ಲರಿಗೂ ಒಂದು ರೀತಿ ಸೊ ಈ ಸಿನಿಮಾ ಎಲ್ಲರೂ ಕೂಡ ನೋಡಲೇಬೇಕು ಅಂತ ಎಲ್ಲರೂ ಕಣ್ಣೀರು ಹಾಕೊಂಡು ಹೋಗ್ತಿದ್ದಾರೆ ರಮ್ಯಾ ಮೇಡಂ ಅವಾಗಲೇ ಹೇಳಿದ್ರಿ ನೀವು ಮೇಬಿ ನಾನು ಕಣ್ಣೀರು ಹಾಕ್ತೀನಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಬರ್ತಿರೋ ಪ್ರತಿಯೊಬ್ಬರು ಕೂಡ ಒಂದು ಕಣ್ಣೀರು ಹಾಕೊಂಡು ಬರ್ತಿದ್ದಾರೆ ಸಿನಿಮಾ ನೋಡಿ ಏನು ಒಂದ ಕಡೆ ನೀವು ಕಣ್ಣೀರು ಹಾಕ್ತಿರಾ ಒಂದ ಕಡೆ ಸಿನಿಮಾ ನೋಡಿದ ಮೇಲೆ ನಿಮಗೆ ಒಂದು ಪ್ರೇರಣೆ ಸಿಗುತ್ತೆ ಅಂದ್ರೆ ಲೈಫ್ ಅಲ್ಲಿ ಒಂದು ಮೋಟಿವೇಷನ್ ಹೋಪ್ ಸಿಗುತ್ತೆ ಅಂದ್ರೆ ಹೇಗಿರಬೇಕು ಲೈಫ್ ಅಲ್ಲಿ ಅಂತ ಅಷ್ಟು ಒಳ್ಳೊಳ್ಳೆ ಲೆಸನ್ಸ್ ಕೊಟ್ಟಿದ್ದಾರೆ ಸೊ ಸೊ ಒಂದ ಕಡೆ ನಿಮಗೆ ಒಂದು ಮೋಟಿವೇಷನ್ ಬರುತ್ತೆ ಲೈಫ್ಗೆ ಸೊ ಮೇಡಮ್ ಅವರು ಒಬ್ಬ ಹೀರೋ ಆಗಿ ಕಾಣಿಸ್ಕೊಂಡಿಲ್ಲ ಇದರಲ್ಲಿ ಟ್ರೂ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಟ್ರೂ ಹೀರೋ ಆಗಿ ಕಾಣಿಸ್ಕೊಂಡಿದ್ದೀವಿ ನಿಜವಾದ ಹೀರೋ ಅಂದ್ರೆ ಇವತ್ ಈ ಸಿನಿಮಾದಲ್ಲಿ ಅಪ್ಪು ಅಂತಾನೆ ಬಿಕಾಸ್ ಅವ್ರು ಬೇರೆ ಸಿನಿಮಾದಲ್ಲಿ ಮಾಡಿದ್ರು ಒಂದು ಪಾತ್ರ ಬಟ್ ಇದರಲ್ಲಿ ನಿಜವಾದ ಹೀರೋ ಆಗಿ ಕಾಣಿಸ್ಕೊಂಡಿರೋದು ಅಪ್ಪು ಅವರೇನೆ ಬಿಕಾಸ್ ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ಆಮೇಲೆ ನಮಗೆ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಹೇಗಿರಬೇಕು ನಮ್ಮ ಮಕ್ಕಳು ಹೇಗಿರಬೇಕು ಪ್ರತಿಯೊಂದೂ ಅವರು ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ಐ ಫೀಲ್ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ಎಸ್ಪೆಷಲಿ ಮಕ್ಕಳು ಸಿನಿಮಾ ಮಿಸ್ ಮಾಡಲೇಬಾರದು ಎಲಿಫೆಂಟ್ ಸೀಕ್ವೆನ್ಸು ಯಾಕಂದರೆ ನನಗೆ ಎಲಿಫೆಂಟ್ಸ್ ಅಂದರೆ ಬಹಳ ಇಷ್ಟ ಆ್ಯಂಡ್ ನನಗೆಲ್ಲೋ ಒಂದು ಅನಿಸ್ತುಚ್ಛೆ ನಮ್ಮ ಮನುಷ್ಯರಾಗಿ ನಾವೆಷ್ಟು ಸ್ವಾರ್ಥಿಗಳು ನಾವು ಕಾಡುಗಳನ್ನೆಲ್ಲ ನಾವು ಎಷ್ಟು ಇದು ಮಾಡಿದ್ದೀವಿ ನಾವು ಪೊಲ್ಯೂಷನ್ ಎಷ್ಟು ಮಾಡಿದ್ದೀವಿ ಅವ್ರಿಗಳು ಎಷ್ಟು ಸೈಲೆಂಟಾಗಿ ಸಫರ್ ಆಗ್ತಾರೆ ಬಿಕಾಸ್ ನಮಗೆ ನಮ್ಮ ಭಾಷೆ ನಾವು ಮಾತ್ರ ಅರ್ಥ ಆಗುತ್ತೆ ಬಟ್ ಶಿಕ್ಷಣದ ಬಗ್ಗೆ ಕೂಡ ಮೆಸೇಜ್ ಕೊಟ್ಟಿದ್ದಾರೆ ಆದರೆ ಅವರು ಯಾವಾಗಲೂ ಹೇಳ್ತಾ ಇದ್ರು ಹೆಣ್ಮಕ್ಳು ಎಜುಕೇಷನ್ ಮಾಡಬೇಕು ಸ್ಕೂಲ್ಗೆ ಹೋಗದೇ ಇದ್ರೂ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಬಟ್ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅಷ್ಟು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಷ್ಟು ಒಳ್ಳೆ ತಿಳುವಳಿಕೆ ಇದೆ ಅದರಲ್ಲಿ ಸೊ ಅದು ನಿಮಗೆ ಸ್ಕೂಲಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಬಟ್ ಈ ಸಿನಿಮಾ ಮೂಲಕ ಅಷ್ಟು ಒಳ್ಳೆ ಪಾಠಗಳಿದೆ ಸೊ ನೋಡಿದ್ರಲ್ಲ ಇದಿಷ್ಟು ರಮ್ಯಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ಟಿವಿ ಬೆಂಗಳೂರು.